2022 ಫೆಬ್ರವರಿ 26 ರಂದು ಸನ್ಮಾನ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಈ ಗ್ರಾಮ ಲೆಕ್ಕಾಧಿಕಾರಿಗಳು ದ್ವಿತೀಯ ದರ್ಜೆ ಸಹಾಯಕರು ಇವರಿಗೆ ಪ್ರಥಮ ದರ್ಜೆ ಸಹಾಯಕ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕ ಹಾಗೂ ಸಮಾನಾಂತರ ಹುದ್ದೆಗಳಿಗೆ ಪದೋನ್ನತಿಯನ್ನು ನೀಡಿ ಸ್ಥಳ ನಿಯುಕ್ತಿ ಗೊಳಿಸಿದಂತಹ ಆದೇಶ ಸಾಕಷ್ಟು ಲೋಪದೋಷಗಳಿಂದ ಕೂಡಿತ್ತು ಯಾವುದೇ ಮಾನದಂಡಗಳನ್ನು ಅನುಸರಿಸದೇನೆ ಈ ಒಂದು ಪಟ್ಟಿಯನ್ನು ತಯಾರು ಮಾಡಲಾಗಿತ್ತು ಅದನ್ನು ಮರುಪರಿಶೀಲಿಸಿ ಅಂತ ನಾವು ದಿನಾಂಕ 27/4/2022 ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಮಾಧ್ಯಮಗಳ ಮುಖಾಂತರ ಇದಕ್ಕೆ ಹೆಚ್ಚತ್ತಂತಹ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಈ ಒಂದು ಪದೋನ್ನತಿ ಸ್ಥಳ ನಿಯುಕ್ತಿ ಆದೇಶವನ್ನು ತಿದ್ದುಪಡಿ ಮಾಡಿ ಮತ್ತೊಂದು ಆದೇಶವನ್ನು ಹೊರಡಿಸಿದ್ದಾರೆ ಮಾರ್ಪಾಡಿತ ತಿದ್ದುಪಡಿ ಆದೇಶ ಸ್ಥಳ ನಿಯುಕ್ತಿಯನ್ನು ಮಾರ್ಪಾಡು ಮಾಡಿ ಮತ್ತೊಂದು ತಿದ್ದುಪಡಿ ಆದೇಶವನ್ನು ಹೊರಡಿಸಿದ್ದಾರೆ ಈಗ ಇದು ಜಿಲ್ಲಾಡಳಿತದಲ್ಲಿ ನಡೆಯತಾ ಇರತಕ್ಕಂತಹ ಒಂದು ತಾರತಮ್ಯ ಧೋರಣೆ ಏನಿತ್ತು ಇದರಿಂದ ಸ್ಪಷ್ಟ ಆಯಿತು ಅನ್ನೋದನ್ನು ನಾವು ಇವತ್ತು ಹೇಳ್ತೇವೆ ಇದರ ಜೊತೆಗೆ ಜಿಲ್ಲಾಧಿಕಾರಿಗಳು ಇದನ್ನು ತಿದ್ದಿಕೊಳ್ಳಕ್ಕೆ ಮುಂದಾದ್ರಲ್ಲ ಅನ್ನೋ ಸಮಾಧಾನ ನಮಗೆ ಜಿಲ್ಲಾಧಿಕಾರಿಗಳ ಈ ಒಂದು ಕ್ರಮವನ್ನು ನಾವು ಸ್ವಾಗತ ಮಾಡ್ತಾ ಇದರ ಜೊತೆಗೆ ನಮಗೊಂದು ಅನುಮಾನ ಬರುತ್ತೆ ಇಲ್ಲಿ ಜಿಲ್ಲಾಧಿಕಾರಿಗಳ ಈ ಒಂದು ಕಾರ್ಯದ ಹಿಂದೆ ಯಾವುದೋ ಒಂದು ಶಕ್ತಿಗಳು ಕೆಲಸ ಮಾಡ್ತಾವೋ ಏನೋ ಅಂತ ಅನುಮಾನ ಮೂಡಿದೆ ನಮಗೆ ಯಾಕಂದ್ರೆ ಈಗ ಅವರು ಸ್ಥಳ ನಿಯುಕ್ತಿಯನ್ನು ಮಾರ್ಪಾಡು ಮಾಡಿ 7 ಜನರಿಗೆ ಸ್ಥಳ ಬದಲಾವಣೆ ಆದೇಶವನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಇದರಲ್ಲಿ ಮತ್ತೆ ಪ್ರಮುಖ ಪ್ರಶ್ನೆ ಏನು ಅಂದ್ರೆ ಈ 7 ಜನರಿಗೆ ಇದಾಗಿತ್ತಾ ಅನ್ಯಾಯ ಇನ್ನು ಅನ್ಯಾಯ ಆದವರು ಅಸಮಾಧಾನದ ಹೊಗೆ ಇನ್ನು ಕಾಡ್ತಾ ಇದೆ ಈ 55 ಜನರಲ್ಲಿ ಒಂದು ಕಡೆ ಮತ್ತೊಂದು ಕಡೆ ಈ ಒಂದು ಪ್ರಥಮ ದರ್ಜೆ ಹುದ್ದೆಗಳಿಗೆ ಪದೋನ್ನತಿ ಕೊಡಬಾರದು ಅಂತ ಒಂದು ದುರುದ್ದೇಶದಿಂದ ಇಲಾಖಾ ವಿಚಾರಣೆಯನ್ನು ವಿಳಂಬ ಮಾಡಿದಂಥ ಉದಾಹರಣೆಗಳು ಕೂಡ ಈಗ ಬಹಿರಂಗಗೊಂಡಿವೆ ಈಗ ಸುಮಾರು ನೌಕರರ ಒಂದು ಪ್ರಕರಣದಲ್ಲಿ ಇಲಾಖಾ ವಿಚಾರಣೆಗಳು ಬಾಕಿ ಇವೆ ಅಂತ ಹೇಳಿ ಅವರನ್ನು ಪದೋನ್ನತಿಗೆ ಪರಿಗಣನೆ ಮಾಡಿಲ್ಲ ಒಂದು ಕಡೆ ಮತ್ತೊಂದು ಕಡೆ ಇಲಾಖಾ ವಿಚಾರಣೆ ಬಾಕಿ ಇದ್ದರೂ ಕೂಡ ಅವರಿಗೆ ಪದೋನ್ನತಿಯನ್ನು ಮಾಡಿ ಸ್ಥಳ ನಿಯುಕ್ತಿಯನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರನ ಮೇಲೆ ಯಾವುದೇ ಆಪಾದನೆಗಳಿದ್ದರೆ ದುರ್ನಡತೆಗಾಗಿ ಆ ಒಂದು ದುರ್ನಡತೆಯನ್ನು ಇಲಾಖಾ ವಿಚಾರಣೆಗೆ ಒಪ್ಪಿಸಬೇಕು ಅದಕ್ಕೆ ಒಂದು ಸಕ್ಷಮ ಪ್ರಾಧಿಕಾರವನ್ನು ನೇಮಕ ಮಾಡಬೇಕು ಆ ಒಂದು ಸಕ್ಷಮ ಪ್ರಾಧಿಕಾರ 9 ತಿಂಗಳ ಒಳಗಾಗಿ ಆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಆದರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟೋ ಜನ ನೌಕರರ ಮೇಲೆ ಇದ್ದಂತಹ ಇಲಾಖಾ ವಿಚಾರಣೆಗಳು 2016-17 ರಿಂದ ಇವತ್ತಿಗೂ ಬಾಕಿ ಇವೆ ಈ ಒಂದು ಇಲಾಖಾ ವಿಚಾರಣೆಗಳು ಇಷ್ಟು ದೀರ್ಘಕಾಲದಿಂದ ಬಾಕಿ ಇರಲಿಕ್ಕೆ ಕಾರಣಗಳೇನು ಇಲ್ಲಿ ಯಾವುದೇ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ ಅದರ ಜೊತೆಗೆ ಇಲಾಖಾ ವಿಚಾರಣೆ ಬಾಕಿ ಇದ್ದಂಥ ಪ್ರಕರಣದಲ್ಲೂ ಪದೋನ್ನತಿಗೆ ಪರಿಗಣನೆ ಆಗಿದೆ ಕೆಲವೊಂದು ಹೀಗಾಗಿ ಈ ಒಂದು ಲೋಪದೋಷಗಳನ್ನು ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ ಇಂಥ ಆಚಾತುರ್ಯಗಳು ನಡೀತಾ ಇರಲಿಲ್ಲ ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಸರ್ಕಾರಿ ನೌಕರರ ಮೇಲೆ ಆಪಾದನೆಗಳು ಏನಿವೆ ಇಲಾಖಾ ವಿಚಾರಣೆಗಳೇನು ಬಾಕಿ ಉಳಿದಿವೆ ಅವನ್ನು ಪೂರ್ಣಗೊಳಿಸ್ರಿ ಇಲಾಖಾ ವಿಚಾರಣೆಯಲ್ಲಿ ನೌಕರರು ತಪ್ಪಿತಸ್ಥರಾಗಿದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳ್ರಿ ಆದರೆ ಅದನ್ನು ಯಾವುದೇ ಕಾರಣಕ್ಕೆ ಬಾಕಿ ಇರತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ 9 ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳ್ಳಬೇಕು ಅದನ್ನು ಪಾಲಿಸ್ರಿ ಅಂತ ಹೇಳ್ತಾ ಈ ಥರ ಯಾವುದೇ ನೌಕರರಿಗೆ ಅನ್ಯಾಯ ಆಗಬಾರ್ದು ಅವರು ತಪ್ಪು ಮಾಡಿದರೆ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆ ಕ್ರಮನಾದರೂ ಕೈಗೊಳ್ಳ್ರಿ ಅಂತ ನಾವು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತೇವೆ ಸರ್ ಈ ಹಿಂದೆ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಅವರು ಹೊರಡಿಸಿದಂಥ ಆದೇಶದ ನ್ಯೂನತೆಗಳ ಬಗ್ಗೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳಲಾಗಿತ್ತು ಅದನ್ನು ಜಿಲ್ಲಾಧಿಕಾರಿಗಳು ಮಾನ್ಯ ಮಾಡಿ ತಿದ್ದುಪಡಿ ಆದೇಶವನ್ನು ಹೊರಡಿಸಿದ್ದಾರೆ ಇದರಿಂದ ನಮಗೆ ಜಿಲ್ಲಾ ಕಂದಾಯ ಇಲಾಖೆಯಲ್ಲಿ ನ್ಯೂನ್ಯ ಮಾಡುವಂಥ ಕೆಲಸಗಳಲ್ಲಿ ನ್ಯೂನತೆಗಳು ಇದ್ದಾವೆ ಇದ್ದಾವೆ ಅನ್ನುವಂಥದ್ದು ಈ ಮೂಲಕ ನಮಗೆಲ್ಲರಿಗೂ ಸ್ಪಷ್ಟ ಆಗುತ್ತೆ ಅಥವಾ ಒಪ್ಪಿಕೊಂಡಂತಾಗುತ್ತೆ
ಈ ತಿದ್ದುಪಡಿ ಆದೇಶವನ್ನು ಹೊರಡಿಸಿದ್ದಕ್ಕೆ ನಮ್ಮ ಮನವಿಯನ್ನು ಪುರಸ್ಕರಿಸಿದ್ದಕ್ಕೆ ಪ್ರಪ್ರಥಮವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಜೊತೆಯಲ್ಲಿ ಈ ತಿದ್ದುಪಡಿಯಲ್ಲಿ ಕೇವಲ 7 ಜನರನ್ನು ಮಾತ್ರ ಪರಿಗಣನೆ ಮಾಡಲಾಗಿದೆ. ಅಲ್ಲದೇನೆ ಇಲಾಖಾ ವಿಚಾರಣೆಗಳನ್ನು ಈಗಾಗಲೇ ನಾಗರಾಜ್ ಜಂಗಲವರು ಹೇಳಿದಂತೆ 9 ತಿಂಗಳಲ್ಲಿ ಮುಗಿಸಬೇಕು. ಈ ಕಾರ್ಯ ಅಪರಾಧಿ ಅಥವಾ ಅಪಾದಿತ ನೌಕರನ ಕರ್ತವ್ಯ ಅಲ್ಲ, ಇದು ಇಲಾಖಾ ಮೇಲಾಧಿಕಾರಿಗಳ ಕರ್ತವ್ಯ. ಅದು ಸುಮಾರು 2016-17 ರಿಂದ ಕೆಲ ನೌಕರರ ಅಪಾದನೆಯನ್ನು ಹೊಂದಿರುವಂಥವ್ರದ್ದು ಇಲಾಖೆ ವಿಚಾರಣೆ ಮಾಡದೇ ಹಾಗೇ ಇಟ್ಟು ಅವರನ್ನು ಪದೋನ್ನತಿಗೆ ಪರಿಗಣಿಸದೆ ಅದೇ ಇಲಾಖೆಯಲ್ಲಿ ಕೆಲವೊಂದು ವ್ಯಕ್ತಿಗಳ ಅಪಾದಿತ ಅಪರಾಧ ಅವರ ಮೇಲೆ ಇದ್ದಾಗ್ಯೂ ಇಲಾಖೆ ವಿಚಾರಣೆ ಮುಗಿದೇ ಇದ್ದರೂ ಕೂಡ ಪದೋನ್ನತಿಗೆ ಪರಿಗಣಿಸಿದ್ದು ಕಂಡು ಬರ್ತಾ ಇದೆ. ಇದನ್ನು ಈ ರೀತಿಯಾದಂಥ ನ್ಯೂನತೆಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಯಾರಿಗೆ ಅನ್ಯಾಯವಿದೆ ಅಂಥವರನ್ನು ಪರಿಗಣಿಸಬೇಕು ಪದೋನ್ನತಿಗೆ ಅನ್ನುವಂಥದ್ದು ನಮ್ಮ ಮನವಿ.